ನಾಯಕರ ಮನೆಯಲ್ಲಿ ಹೋಮ ನಡೆಯುತ್ತಿದ್ದ ವೇಳೆಗೆ ಅಜಯ್ ಆಗಮಿಸುತ್ತಾನೆ. ಮೊದಲು ಅಜಯ್ನನ್ನು ನೋಡುವ ಸುಜಾತಳಿಗೆ ಅವನಾರೆಂದು ತಿಳಿಯುವುದಿಲ್ಲ. ಯಾರು ನೀವು? ನಂತರ ಅಜಯ್ನ ನೋಡುವ ಚಂದ್ರಲೇಖ, ಅಲೋಕ್ ಮತ್ತು ಸಯಾ ಗಾಬರಿಯಾಗ್ತಾರೆ. ಅವರೆಲ್ಲರೂ ತಮ್ಮ ಮೇಲಿನ ನಿಯಂತ್ರಣ ಕಳೆದುಕೊಂಡು ಅಜಯ್ ಜೊತೆಗೆ ಮನ ಬಂದಂತೆ ಹರಿಹಾಯ್ತಾರೆ. ಯಾರೋ ನೀನು ಇಲ್ಲಿಗೆ ಯಾಕೆ ಬಂದೆ? ನಾನು ಯಾರು ಅಂತ ನಿಮಗ್ ನೆನಪಿಲ್ಲ. ಅಜಯ್ ಅಸಲಿ ವಿಷಯವನ್ನ ಹೇಳಿ ಸಾಹಿತ್ಯ ಬಗ್ಗೆ ಕೇಳಲು ಸಾಹಿತ್ಯಳನ್ನು ಸ್ಪಂದನ ಕರೆದುಕೊಂಡು ಬರ್ತಾಳೆ. ಅಜಯ್ನನ್ನು ನೋಡಿದ ಸಾಹಿತ್ಯ ಅವನನ್ನು ಗುರುತು ಹಿಡಿದು ಭಾವುಕಳಾಗ್ತಾಳೆ. ಸಾಹಿತ್ಯ, ನಾನು ಅಜಯ್, ನೆನಪಾಗ್ತಾ ಇದೆಯಾ? ಇದರಿಂದ ಕೋಪಗೊಂಡ ಅಲೋಕ್ ಸ್ಪಂದನ ಮೇಲೆ ಕೈ ಮಾಡಲು ಬಂದಾಗ ವಿಕ್ರಾಂತ್ ಆಗಮಿಸಿ ತಡೆಯುತ್ತಾನೆ. ನಂತರ ಸ್ಪಂದನ ವಿಕ್ರಾಂತ್ಗೆ ಅಸಲಿ ವಿಷಯ ಹೇಳಲು ವಿಕ್ರಾಂತ್ ಸಹ ಆಶ್ಚರ್ಯಕ್ಕೊಳಗಾಗುತ್ತಾನೆ. ಎಷ್ಟೇ ಪ್ರಯತ್ನ ಪಟ್ಟರೂ ಚಂದ್ರಲೇಖ ಬಾಯಿ ಬಿಡದೆ ಸತ್ಯವನ್ನು ಮುಚ್ಚಿಟ್ಟಾಗ ಬೇರೆ ದಾರಿ ಕಾಣದೆ ಸ್ಪಂದನ ಸಾಹಿತ್ಯಾಳನ್ನು ಅಜಯ್ ಜೊತೆ ಹೋಗುವಂತೆ ಮನವೊಲಿಸಿ ಸ್ಪಂದನಾಳ ಜವಾಬ್ದಾರಿಯನ್ನು ಅಜಯ್ ಕೈಗಿಡ್ತಾಳೆ. ಈ ಮನೆ ದೊಡ್ಡವರು ನಿಮ್ಮನ್ನ ಹರಿಸಿ ಕಳಿಸ್ತಾರೆ ಅಂತ ಆಸೆ ಎಲ್ಲ ಇಟ್ಕೋಬೇಡಿ. ನೀವಿಬ್ರು ಈಗ ನೊಂದಿರೋದೇ ಸಾಕು. ಇನ್ಮೇಲೆ ಸಾಹಿತ್ಯ ನಿಮಗ್ ಸೇರ್ತದೆ, ಕರ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ಸಾಹಿತ್ಯನ ಹೀಗೆಲ್ಲ ಕರ್ಕೊಂಡು ಹೋದಕ್ಕೆ ನಾನು ಬಿಡಲ್ಲ. ನೋಡಿ, ಇದು ಕಥೆನ ನಿಜಾನ ಅಂತ ಗೊತ್ತಾಗ್ಬೇಕು. ಯಾವಾಗ ನಿಜ ಅಂತ ಗೊತ್ತಾಗುತ್ತೋ ಅವಾಗ ಒಂದು ಒಳ್ಳೆ ದಿನ ನೋಡಿ, ನಾನೇ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀನಿ. ಇದು ನಾಯಕರ ಮನೆ, ನಾನು ವಿಕ್ರಾಂತ್ ನಾಯಕ್, ನಿಮಗ್ ಮಾತು ಕೊಡ್ತಾ ಇದ್ದೀನಿ. ಕೊಟ್ಟ ಮಾತಿಗೆ ತಪ್ಪೋದು ನಮ್ಮ ವಂಶದಲ್ಲೇ ಇಲ್ಲ. ನನ್ನ ಮಾತಲ್ಲಿ ನಿಮಗೆ ನಂಬಿಕೆ ಇದ್ರೆ ಸಾಹಿತ್ಯನ ಇಲ್ಲೇ ಬಿಟ್ಕೊಂಡು
ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಬಂಧನ ಸಿಗೋ ತನಕ ನಾನು ಈ ಆಸೆನೆ ಬಿಟ್ಬಿಟ್ಟಿದ್ದೆ ವಿಕ್ರಾಂತ್. ಏನೇನೋ ಕತೆಗಳು, ಎಷ್ಟೆಷ್ಟೋ ಸುಳ್ಳುಗಳು, ಬಟ್ ಈಗ ಅದೆಲ್ಲ ಬೇಡ. ನನ್ನ ಸಾಹಿತ್ಯ ನನಗೆ ಸಿಕ್ಕಾಯ್ತಲ್ಲ, ನನಗಷ್ಟೇ ಸಾಕು. ಮತ್ತೆ ನೀವಾಗ ನೀವೇ ಬಂದು ಅವಳು ನನ್ನ ಕೈಗಿಡೋ ತನಕ ನನ್ನ ಬದುಕನ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಅಜಯ್, ಸ್ಪಂದನ ಹೇಳಿದ್ಮೇಲೆ ನೀವು ನಮ್ಮನೆ ಸದಸ್ಯರು ಅನ್ನೋ ನಂಬಿಕೆ ಬರ್ತಾ ಇದೆ. ಆ ನಂಬಿಕೆಗೆ ಗೌರವ ಕೊಡ್ತಾ ಇದೆ. ಬನ್ನಿ, ಪೂಜೆನಲ್ಲಿ ಭಾಗಿಯಾಗಿ. ಚಕ್ರೆ, ಪೂರ್ಣಾಹುತಿ ಸಮಯ ಆಯ್ತಾ? ಅಮ್ಮ, ಮನೆಯವರೆಲ್ಲರೂ ಇದ್ರೆ ಪೂರ್ಣಾಹುತಿ ಕೊಡ್ಬೋದು. ಅಜಯ್ ಬನ್ನಿ. ಸಾಹಿತ್ಯ, ಸಮಾಧಾನ ಮಾಡ್ಕೋ. ನೀನ್ ಈ ತರ ಹತ್ರ ಹೇಗ್ ಹೇಳು? ಪ್ಲೀಸ್ ಅಳ್ಬೇಡ. ಸ್ಪಂದನ, ನನ್ಗೆ ಈ ಹೆಣ್ಣು ಏನ್ ತಡಿಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸ್ಪಂದನ, ಸ್ಪಂದನ, ನಾನು ಖುಷಿಗೆ ಅಳ್ತಾ ಇದ್ದೀನಿ. ನಾನ್ ತುಂಬಾ ಸಂತೋಷವಾಗಿದ್ದೀನಿ. ಹೌದು ಸಾಹಿತ್ಯ, ಸಂತೋಷಕ್ಕೂ ಅದೇ ಕಣ್ಣೀರು, ದುಃಖಕ್ಕೂ ಅದೇ ಕಣ್ಣೀರು. ಆದ್ರೆ ಅದಕ್ಕಿರೋ ಬೆಲೆ ಮಾತ್ರ ಅಜಗಜ ಅಂತಾರೆ. ಸರಿ ಬಿಡು, ನಿನ್ಗೆ ಸಮಾಧಾನ ಆಗುವಷ್ಟು ಹತ್ ಬಿಡು. ಅಲ್ಲಲ್ಲ, ನಿನ್ಗೆ ಈ ಖುಷಿ ಸಾಕು ಅನ್ನೋಷ್ಟು ಹತ್ ಬಿಡು. ಆಯ್ತಾ? ಏನೇ ಕಂದ ಇದು, ನಿನ್ ಜೀವನದಲ್ಲಿ ಇಷ್ಟೊಂದೆಲ್ಲ ನಡೆದಿದ್ಯಾ? ನಂಗೆ ಗೊತ್ತೇ ಇರ್ಲಿಲ್ವಲ್ಲ ಮಗು, ಇಷ್ಟೊಂದು ನೊಂದಿದ್ಯಮ್ಮ ನೀನು. ಅಮ್ಮ, ಹೇಗಿತ್ತು ನನ್ನ ಸರ್ಪ್ರೈಸ್? ಅಯ್ಯೋ, ನಿನ್ ಸರ್ಪ್ರೈಸ್ ಮನೆ ಹಾಳಾಗ. ಇದನ್ ಮಾಡಕ್ ಇಂಥ ದಿನಾನೇ ಬೇಕಿತ್ತ ನಿಂಗೆ? ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ನಾನ್ ತಪ್ಪು ಮಾಡದ್ನಾ? ನೀನ್ ತಪ್ಪು ಮಾಡಿದೆ ಅಂತ ನಾನೆಲ್ಲ ಹೇಳ್ದೆ. ಆದ್ರೆ
ಎಂಥ ದಿನ ಆಯ್ಕೆ ಮಾಡ್ಕೊಂಡಿದ್ಯಾ ಅಂತ ಹೇಳ್ದೆ. ಸರಿ ಹೋಗ್ಲಿ ಬಿಡು, ಆಗಿದ್ದಾಯ್ತು. ಇಷ್ಟು ದಿನಕ್ಕೆ ನಮ್ಮ ಸಾಹಿತ್ಯ ಬದುಕಲಿ ಒಂದು ಹೊಸ ಬೆಳಕು ನೋಡೋ ಹಾಗಾಯ್ತು. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಸ್ಪಂದನ. ವಿಕ್ಕಿ, ಒಳ್ಳೇದಲ್ಲ, ಒಳ್ಳೇದಕ್ಕೂ ಅಲ್ಲ. ಏನ್ ನಡೀತಾ ಇದೆ ನಮ್ಮನೇಲಿ? ನನ್ನ ಮದುವೆ ನಡೀತಿದೆ ವಿಕ್ಕಿ. ಆ ಮದ್ವೆನ ನೀನೇ ಮುಂದೆ ನಿಂತು ಮಾಡ್ತಿದ್ಯ. ನನ್ನ ಅಜಯ್ ಮದ್ವೆನ ನೀನ್ ಮಾಡಿಸ್ತೀಯ ಅಲ್ವಾ? ಇಷ್ಟು ದಿನಕ್ಕೆ ನಾನು ನಿನ್ನ ಕಣ್ಣಲ್ಲಿ ಬೇರೆ ಭಾವನೆಗಳು ನೋಡ್ತಾ ಇದ್ದೆ. ಬದುಕಬೇಕು ಅಂತ ಆಸೆ ಕಾಣ್ತಿದ್ದೆ. ನೀನು ಇವತ್ತಿಂದ ಹಳೆ ಸಾಹಿತ್ಯ ಅಲ್ಲ. ನಿನ್ನ ಜೀವನ ಸರಿ ಹೋಗೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿ ನಮ್ಮನೇಲೆ ಹೀಗೆಲ್ಲ ನಡೀತಿದೆ, ಅದು ನನಗೆ ಗೊತ್ತಿಲ್ಲದಿರೋ ಹಾಗೆ ಅಂದ್ರೆ ಎಂತ ಶೇಮ್ ಅಲ್ವಮ್ಮ. ನಾಚಿಕೆ ಆಗ್ಬೇಕಮ್ಮ. ಅಲ್ಲಮ್ಮ, ನಿಜವಾಗ್ಲೂ ನಿನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ವಾ? ನನಗೂ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನಿನಗೆ ಗೊತ್ತಲ್ಲ ನಿಮ್ಮಪ್ಪ ನನ್ನ ಜೊತೆ ಹೇಗ್ ನಡ್ಕೋತಾರೆ ಅಂತ. ಸತ್ಯವಾಗ್ಲೂ ನಂಗೆ ಇವತ್ತೇ ಇದೆಲ್ಲ ಗೊತ್ತಾಗಿದ್ದು. ನಾನ್ ಮನೆಯವ್ರ ಮುಂದೆ ನಿಂತು ಇದನ್ನೆಲ್ಲ ಯಾವತ್ತಾದ್ರೂ ಕೇಳೋಕ್ಕಾಗತ್ತ ಹೇಳು? ಅಲ್ಲಮ್ಮ, ಇಷ್ಟೆಲ್ಲ ನಡಿಬೇಕಾದ್ರೆ ನೀವೆಲ್ಲಿದ್ರಿ, ನಾನೆಲ್ಲಿದ್ದೆ? ಈ ಪ್ರಶ್ನೆನ ನೀನು ಕೇಳಬೇಕಾಗಿರೋದು ನನಗಲ್ಲ, ಒಬ್ಬರನ್ನ. ಅವ್ರನ್ನ ಕೇಳಿದ್ರೆ ನಿನ್ ಉತ್ತರ ಸಿಗುತ್ತೆ. ನೋಡು, ನೀನಿಷ್ಟು ಬೆಳೆದಿದ್ಯಾ, ಐಪಿಎಸ್ ಆಫೀಸರ್ ಆಗಿದ್ಯಾ, ಇನ್ನೇ ಪ್ರಶ್ನೆ ಮಾಡಕ್ಕೆ ಹಿಂದೂ ಮುಂದೆ ಯೋಚನೆ ಮಾಡ್ತಿದ್ಯಾ ಅಂದ್ರೆ ನನ್ನ ಪರಿಸ್ಥಿತಿ ಏನಿರ್ಬೇಡ ಯೋಚನೆ ಮಾಡು. ಅಮ್ಮ, ನಾನು ಯಾವತ್ತಿದ್ರು ನ್ಯಾಯ ಬರಲಿಲ್ಲ. ಅಂತಹ ವಿಷಯ ಬಂದ್ರೆ ಮುಲಾಜಿಲ್ದೆ ಅಪ್ಪನ್ನು ಪ್ರಶ್ನೆ ಮಾಡ್ತೀನಿ. ಅಗತ್ಯ ಬಿದ್ರೆ ಅವ್ರ ಕೈಗೆ ಕೊಳನ ತೋಡಿಸ್ತೀನಿ. ಆದ್ರೆ ಆ ಮಟ್ಟಕ್ಕೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿನೂ ನನ್ನ ಮೇಲೆ ಇದೆ. ಅದಷ್ಟೇ ಅಲ್ಲ, ಸಾಹಿತ್ಯಂಗೆ ನ್ಯಾಯ ಕೊಡಿಸೋದು ಕೂಡ ನನ್ನ ಕರ್ತವ್ಯ. ಥ್ಯಾಂಕ್ ಯು ವಿಕ್ರಾಂತ್ ಸರ್, ಅದು ನಮಗೂ ಚೆನ್ನಾಗಿ ಗೊತ್ತಾಯ್ತು. ನೀವು ಈ ಮದ್ವೆನ ಮಾಡಿಸೇ ಮಾಡಿಸ್ತೀನಿ ಅಂತ ಎಲ್ಲರ ಮುಂದೆ ಹೇಳಿದ್ರಲ್ಲ, ನಿಮ್ಮನ್ನ ಎಷ್ಟು ಹೋಗ್ಲಿದ್ರು ಸಾಕಾಗಲ್ಲ. ಸಾಲಲ್ಲ, ನಾನು ಹೇಳಿದಷ್ಟೇ ಸಾಲಲ್ಲ. ಈ ಮದುವೆ ನಡೀಬೇಕು ಅಂದ್ರೆ ನನಗೆ ಆ ಅಜಯ್ ಮೇಲೆ ನಂಬಿಕೆ ಬರಬೇಕು. ನನಗೆ ಅಜಯ್ ಹೇಳ್ತಿರೋದು ಸತ್ಯ ಅನಿಸ್ತು, ಯಾಕಂದ್ರೆ ನೀನು ಅವನ ಪರವಾಗಿದ್ದೆ, ನೀನು ಅವನ್ನ ನಂಬಿದ್ದೆ, ನಾನು ನಿನ್ನ ನಂಬಿದ್ದೆ. ಆದ್ರೆ ಈಗ ಬರೀ ನಂಬಿಕೆಗಳೇ ಸಾಲಲ್ಲ, ಈ ಮದುವೆ ನಡೆದಿದ್ದು ಸತ್ಯ ಅಂತ ಅನಿಸ್ಬೇಕು. ಇದು ನಿಜವಾಗ್ಲೂ ಸತ್ಯ ವಿಕ್ರಾಂತ್ ಸರ್. ಅದಕ್ಕೆ ಸಾಕ್ಷಿಯಾಗಿ ಸಾಹಿತ್ಯ ಇಲ್ಲೇ ಇದ್ದಾಳೆ, ಬೇಕಾದ್ರೆ ಅವಳನ್ನೇ ಕೇಳಿ. ಸ್ಪಂದನ, ನಂಗೆಲ್ಲ ನೆನಪಿಲ್ಲ. ನೀವು ಕೊಟ್ಟಿರೋ ಚಿತ್ರಹಿಂಸೆಗೆ ಎಲ್ಲ ಒಂದೊಂದು ಮರ್ತೋಗಿದೆ. ಚಿತ್ರಹಿಂಸೆನ? ಯಾರಿಂದ, ಯಾವ ತರ? ವಿಕ್ಕಿ, ನೀನ್ ಸ್ಪಂದನ ಕರ್ಕೊಂಡು ರೂಮ್ಗೆ ಹೋಗು. ನನ್ ಸಾಹಿತ್ಯನ ಹತ್ರ ನಿಧಾನವಾಗಿ ಮಾತಾಡಿ ನಿನಗೆ ಆಮೇಲೆ ವಿಷಯ ತಿಳಿಸ್ತೀನಿ. ಸ್ಪಂದನ, ಈ ವಿಷಯನ ನನ್ನ ಹತ್ರ ಮುಚ್ಚಿಟ್ಟು ಇಲ್ಲಿ ತಂಗ ತರಬಾರ್ದಾಗಿತ್ತು.
ನೀನು ಬೆನ್ನ ಹಿಂದೆ ನಿಂತು ನಾನು ಇವತ್ತು ಮಾತಾಡಿದ್ದೀನಿ ನಿಜ ಆದರೆ ನನಗೆ ಇನ್ನೂ ತುಂಬಾ ವಿಷಯಗಳು ಗೊತ್ತಾಗಬೇಕಾಗಿದೆ ಜೀವನದಲ್ಲಿ ದೊಡ್ಡ ವಿಲನ್ ಆಗ್ಬಿಟ್ರಲ್ಲ ಕಂದ ನಾನ್ ವಿಲನ್ನೇ ಏನೀಗ ಅಜಯ್ ಮತ್ತೆ ಸಾಹಿತ್ಯ ಒಂದಾಗಬಾರ್ದು ಅಂತ ಇಷ್ಟು ವರ್ಷಗಳಿಂದ ನಾನು ಪಟ್ಟ ಕಷ್ಟ ಎಲ್ಲ ಒಂದೇ ಸಲ ತೊಳ್ಕೊಂಡು ಹೊರಟೋಯ್ತು ಹತ್ತು ವರ್ಷಗಳು ನಾನು ಗುಟ್ಟಾಗಿಟ್ಟು ಸತ್ಯ ಇವತ್ತು ಸರ್ವನಾಶ ಆಗೋಯ್ತು ಆದ್ರೇನಂತೆ ನಾನ್ ವಿಲನ ಅದಕ್ಕೆ ನಿಮ್ ಬಗ್ಗೆ ಯಾರು ಏನೇ ಹೇಳಿ ನಾನಂತೂ ನಿಮ್ಮನ್ನ ವಿಲನ್ ಅಂತ ಅಂದ್ಕೊಳ್ಳೋದಿಲ್ಲ ವೈಷ್ಣವಿ ನೀನೇ ಹೇಳು ನಮ್ಮ ಅತ್ತೆ ನಿನ್ ಕಣ್ಗೆ ವಿಲನ್ ತರ ಕಾಣ್ತಾ ಇದ್ದಾರಾ ನೋಡು ಅವ್ರು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರತ್ತೆ ಅನ್ನೋ ನಂಬಿಕೆ ನಿಮಗಿದೆ ತಾನೆ ನಾನು ಅವ್ರನ್ನ ನಂಬ್ತೀನಿ ದೊಡ್ಡತೆ ಏನೇ ಮಾಡಿದ್ರು ಅದ್ರ ಹಿಂದೆ ಈ ಮನೆಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶ ಇರತ್ತೆ ಯಾವತ್ತೂ ಸ್ವಾರ್ಥ ಅಂತೂ ಇರಲ್ಲ ಚಂದ ಚಂದ ಭೇಷ್ ವೈಷ್ಣವಿ ಈ ಮನೆಗೆ ತಕ್ಕ ನಾ ಸೊಸೆ ಅಂತ ನೀನ್ ಪ್ರೂವ್ ಮಾಡ್ಬಿಟ್ಟೆ ನನ್ನ ನಂತರ ಈ ಮನೆನ ನೀನೇ ನಡೆಸ್ಬೇಕು ನೀನೇ ನಡೆಸ್ಬೇಕು ನಾನು ಮನೆಗೋಸ್ಕರ ಎಷ್ಟು ಜೀವತೆ ಇದ್ದೀನಿ ಈ ಮನೆ ಮನೆತನ ಗೌರವ ಘನತನ ಎತ್ತಿ ಹಿಡಿಯೋಕೆ ಎಷ್ಟು ತ್ಯಾಗ ಮಾಡಿದ್ದೀನಿ ಎಷ್ಟು ಅಪರಾಧಗಳನ್ನ ಮಾಡಿದ್ದೀನಿ ಅದರಲ್ಲಿ ಇದು ಒಂದು ಹತ್ತೊಟ್ಟಿ ನನ್ನ ಮಗನ್ನ ನನ್ನ ಅಳಿಯ ಅಂತ ಹೇಗೆ ಒಪ್ಕೊಳ್ಳಿ ಬೀದಿ ಭಿಕಾರಿನ ನನ್ನ ಅಳಿಯ ಅಂತ ಒಪ್ಕೊಂಡು ಈ ಮನೆ ಒಳಗಡೆ ಹೇಗೆ ಸೇರಿಸ್ಕೊಳ್ಳಿ ನಾಯಕರ ವಂಶದ ಕಾಲಿನ ಧೂಳಿಗೂ ಸಮ ಇಲ್ಲ ಅವನು ನನ್ನ ಮಗಳನ್ನ ಮೋಸದಿಂದ ಹಾಳು ಮಾಡಿದ್ರೆ ಅದು ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾಗಿತ್ತ ನನ್ನ ಮಗಳ ಜೀವನದಲ್ಲಿ ಆಟ ಆಡ್ತಿದ್ರೆ ನಾನು ಸುಮ್ಮನೆ ಇರ್ಬೇಕಾಗಿತ್ತ ನಾನು ಅವನ ಜೀವ ಸಹಿತ ಉಳಿಸಿದ್ದೆ ತಪ್ಪಾಗೋಯ್ತು ಹೌದು ಅಲ್ವಾ ನೀನೇ ಹೇಳು ವೈಷ್ಣವಿ ನಾನು ಹೇಳ್ತೀನಿ ಕೇಳಿ ಇವತ್ತು ಅಜಯ್ ಈ ನೆಟ್ಗೆ ಓಡಾಡ್ಕೊಂಡಿದ್ದಾನೆ ಅಂತಂದ್ರೆ ಅದಕ್ಕೆ ನೀವು ಅವನು ಕೊಟ್ಟ ಭಿಕ್ಷೆನೆ ಕಾರಣ ಕೊನೆ ಕ್ಷಣದಲ್ಲಿ ಇನ್ನೇನು ಪ್ರಾಣ ತೆಗಿಬೇಕು ಅನ್ನೋ ಕ್ಷಣದಲ್ಲಿ ನೀವು ಅವನಿಗೆ ಅಂತ ಬಿಟ್ಟು ಕಳಿಸ್ಬಿಟ್ಟೆ ಅದೇ ಅದೇ ನಾನ್ ಮಾಡಿರೋ ದೊಡ್ಡ ತಪ್ಪು ಅಲೋಕ ಶತ್ರು ಶೇಷರ ಯಾವ ಅವಶೇಷಗಳು ಇಲ್ಲದ ಹಾಗೆ ನಿರ್ಣಾಮ ಮಾಡಬೇಕು ಅನ್ನೋ ಸತ್ಯ ಗೊತ್ತಿದ್ರು ಸುಮ್ಮನೆ ಬಿಟ್ನಲ್ಲ ತಪ್ಪುಗೆ ಇವತ್ತು ಬೆಲೆ ಕಟ್ತಾ ಇದ್ದೀನಿ ನಾನು ನಾವು ಹೂತ್ ಹಾಕಿ ಮಣ್ಣು ಮುಚ್ಚಿಟ್ಟಿದ್ ಸತ್ಯ ಇವತ್ತು ಭೂಮಿ ಸೀಳ್ಕೊಂಡು ಬಂದು ನನ್ನ ಎದುರುಗಡೆ ನಿಂತಿದೆ ನನ್ನ ಎದುರುಗಡೆ ಅಬ್ಬರಿಸ್ತಾ ಇದೆ ಭೇಷ್ ಅದು ತಾನಾಗ್ತಾನೆ ಬಂದಿಲ್ಲ ಅಕ್ಕೆ ಈ ಸ್ಪಂದನ ಅನ್ನೋ ಪಿಶಾಚಿ ಅದನ್ನ ಹುಡ್ಕೊಂಡು ಹೋಗಿ ನೆರಾನ ಬಗೆದು ಅವನು ನೆಚ್ಕೊಂಡ್ಬಂದು ನಿಮ್ ಮುಂದೆ ನಿಲ್ಸಿದ ನನಗೆ ಚಾಲೆಂಜ್ ಮಾಡ್ತಾಳೆ ಅವಳು ಈ ಮನೆ ಮರ್ಯಾದೆಗೋಸ್ಕರ ಹೆತ್ತ ಮಗಳಿಗೆ ಕರುಣೆ ತೋರಿಸಿಲ್ಲ ನಾನು ಅಂಥದ್ರಲ್ಲಿ ಅವಳು ಕರುಣೆ ತೋರಿಸಿ ಅವಳ ಸುಮ್ಮನೆ ಬಿಟ್ಬಿಡ್ತೀನಿ ಅಂದ್ಕೊಟ್ಲ ನೆನ್ನೆ ಮೊನ್ನೆ ಆ ಕಾಡ್ಕೊಳಿ ಮನೆಗೆ ಬಂದು ಸೇರ್ಕೊಂಡು ನನ್ನ ಸಾಮ್ರಾಜ್ಯನ ಕಿತ್ಕೊಂಡು ಅವಳು ದರ್ಬಾರ್ ನಡೆಸ್ತಾಳೆ ಅಂದ್ರೆ ಅವಳನ್ನ ನಾನು ಸುಮ್ಮನೆ ಬಿಟ್ಬಿಡ್ತೀನ ಇಲ್ಲ ಇಷ್ಟು ದಿನ ಇಷ್ಟೂ ದಿವಸ ಈ ಮನೆಯಲ್ಲಿ ನಿಮ್ಮ ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು ಇನ್ನು ಮುಂದೆ ಇರೋ ಹಾಗೆ ಕೇಳಿಸ್ತಾ ಆದ್ರೆ ದೊಡ್ಡತೆ ಇಲ್ಲಿ ಇನ್ನೂ ದೊಡ್ಡ ಸಮಸ್ಯೆ ಇದೆ ನಾವೆಲ್ಲರೂ ಸ್ಪಂದನ ಜೊತೆ ಹೊಡೆದಾಡ್ಬೋದು ಆದ್ರೆ ಸ್ಪಂದನ ಹಿಂದೆ ಇರೋ ವಿಕ್ಕಿ ನಮ್ ವಿರುದ್ಧ ಇದಾನಲ್ಲ ಅವನೇ ತಾನೆ ನಾನೇ ಮುಂದೆ ನಿಂತು ಈ ಮದುವೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ದವನು ಅವನ್ ಸಾವಿರ ಹೇಳ್ತಾನೆ ಆಗೋದಕ್ಕೆ ನಾನ್ ಬಿಡ್ಬೇಕಲ್ಲ
ಮೊದಲನೇ ಸಲ ವಿಕ್ರಾಂತ ಕಾಡ್ಕೋಳಿನ ಕರ್ಕೊಂಡು ಈ ಮನೆಗೆ ಬಂದಾಗ್ಲೇ ನಾನು ನಿಷ್ಠುರವಾಗಬೇಕಾಗಿತ್ತು. ನಾಯಕರ ವಂಶದಲ್ಲಿ ಆ ಹೆಣ್ಣು ಜಾಗ ಇಲ್ಲ ಅಂತ ಹೇಳಬೇಕಾಗಿತ್ತು. ಆದ್ರೆ ಸುಮ್ಮನಾದೆ. ಯಾಕೆ ಅಂದ್ರೆ ನಾವು ಗೆಲ್ಲೋದ್ ಮುಖ್ಯ ಅಲ್ಲ, ಯಾರ ಮೇಲೆ ಗೆಲ್ತೀವಿ ಅನ್ನೋದು ಮುಖ್ಯ. ನಮ್ಮವ್ರನ್ನೇ ಸೋಲ್ಸಿ ನಾವು ಮೆರಿಬೇಕಾಗಿರ್ಲಿಲ್ಲ. ಆದ್ರೆ ಆ ಕಾಡ್ಕೊಳಿ ನನ್ನ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಲ್ಲ. ಅವಳು ನಮ್ ವಿಕ್ರ ಅಂತ ಹೆಗಲ್ ಮೇಲೆ ಕೂತ್ಕೊಂಡು ಬಾಣ ಬಿಡ್ತಾ ಇದ್ದಾಳೆ. ಈ ಶಿಖಂಡಿ ಯುದ್ಧಕ್ಕೆ ನಾನ್ ಸೋಲವಳಲ್ಲ. ಈ ಯುದ್ಧನ ಹೇಗ್ ಗೆಲ್ಬೇಕು ಅಂತ ನಾನು ಚೆನ್ನಾಗ್ ಗೊತ್ತು. ಯಾರಿಗೂ ಹೇಳದೆ ಸ್ಪಂದನ ಅವನನ್ನ ಈ ಮನೆಗೆ ಕರೆಸಬಾರ್ದಾಗಿತ್ತು. ನಿಜ, ಸ್ಪಂದನ ತಪ್ಪು ಮಾಡಿದಾಳೆ. ಸ್ಪಂದನ, ನಿನ್ನಿಂದ ಆಗಿರೋ ತಪ್ಪಿಗೆ ಮನೆಯವರೆಲ್ಲರ ಹತ್ರ ಕ್ಷಮೆ ಕೇಳು.